ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್. ಗಾಯ್ಸ್, ನೀವು ವಾಟ್ಸಪ್ಪಲ್ಲಿ ಪ್ರತಿಯೊಂದನ್ನು ಕೂಡ ಚಾಟ್ ಮಾಡ್ತಾ ಇರ್ತೀರ, ಎಲ್ಲವೂ ಕೂಡ ಶೇರ್ ಮಾಡ್ತಾ ಇರ್ತೀರ. ನಿಮ್ಮ ಒಂದು ವಾಟ್ಸಪ್ ಸೇಫ್ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೋಬೇಕು ಅಂತಂದರೆ ಈ ಒಂದು ವಿಡಿಯೋ ಫುಲ್ಲು ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ವಾಟ್ಸಪ್ನ ಯಾವ್ಯಾವ ಥರ ಆ್ಯಕ್ ಮಾಡ್ತಾರೆ, ಆ್ಯಕ್ ಮಾಡಿದರೆ ಸೊ ನಿಮ್ಮೊಂದು ಮೆಸೇಜ್ನ ಯಾರೆಲ್ಲ ನೋಡ್ತಾ ಇದ್ದಾರೆ, ನಿಮ್ಮೊಂದು ವಾಟ್ಸಪ್ ಸೇಫ್ ಇದೆಯಾ ಇಲ್ವಾ ಅನ್ನೋದನ್ನ ಯಾವ್ಯಾವ ಸ್ಟೆಪ್ಸ್ಗಳಿದ್ದಾವೆ ಎಲ್ಲವೂ ಕೂಡ ಇದೊಂದೇ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ? ವಿತ್ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಸೊ ಅದರಿಂದ ಈ ಒಂದು ವಿಡಿಯೋ ನೀವು ಫುಲ್ಲು ನೋಡಿಬಿಟ್ರೆ ನಿಮ್ಮ ಒಂದು ವಾಟ್ಸಪ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ? ಸೊ ಅದರಿಂದ ಕೊನೆ ತನಕ ನೋಡಿ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ ಥರ ಒಂದು ಲೈಕ್ ಮಾಡಿಗೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಆಯಿತಾ? ಲೈಕು ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ನಿಮ್ಮೊಂದು ವಾಟ್ಸಪ್ ಸೇಫ್ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೋಬೇಕು ಅಂತಂದರೆ ಪ್ರತಿಯೊಂದು ಸ್ಟೆಪ್ಸನ್ನು ಕೂಡ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ ಮೊದಲು ನಿಮ್ಮೊಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ವಾಟ್ಸಪ್ ಓಪನ್ ಮಾಡಿಕೊಂಡೆ. ಅದಾದಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಚಾರ್ಟ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಅವರು ಒಂದು ಇಮೇಲ್ ಐಡಿನ ಬೇರೆಯವರು ಯಾರು ನಿಮ್ಮ ಒಂದು ಫೋನನ್ನು ವಾಟ್ಸಪ್ನ ಆಕ್ಸೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವರು ಅವರ ಒಂದು ಇಮೇಲ್ ಐಡಿನ ಇಲ್ಲಿ ಬಂದು ಲಿಂಕ್ ಮಾಡ್ಕೊಂಡಿರ್ತಾರೆ. ಅವರ ಒಂದು ಇಮೇಲ್ ಐಡಿನ ಅವರು ಇಲ್ಲಿ ಲಿಂಕ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೊ ನೀವೇನೇನು ಮೆಸೇಜ್ ಮಾಡ್ತಾ ಇರ್ತೀರ ಅದು ಡೇಟಾ ಅಲ್ಲೂ ಕೂಡ ಡ್ರೈವಲ್ಲಿ ಬ್ಯಾಕಪ್ ಆಗ್ತಾ ಇರುತ್ತೆ. ಸೊ ಅದರಿಂದ ನೀವು ಇದನ್ನು ಚೆಕ್ಔಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆಗೆ ಬಂದು ನೀವು ಚಾರ್ಟ್ ಬ್ಯಾಕಪ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಗೂಗಲ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಬಿಟ್ಟು ಬೇರೆಯವ್ರ ಇಮೇಲ್ ಐ ಡಿ ಇಲ್ಲಿ ನಿಮಗೆ ತೋರಿಸಬಾರ್ದು, ಆಯಿತಾ? ಬೇರೆಯವ್ರ ಇಮೇಲ್ ಐ ಡಿ ಏನಾದರೂ ಇಲ್ಲಿ ತೋರಿಸ್ತದೆ ಅಂತಂದರೆ ಯಾರು ಇಮೇಲ್ ಐ ಡಿ ತೋರಿಸ್ತಾ ಇದೆಯೋ ಅವರು ನಿಮ್ಮೊಂದು ವಾಟ್ಸಪ್ಪಲ್ಲಿ ಏನೇನು ಮಾಡ್ತಾ ಇದ್ದೀರ ಅನ್ನೋ ಒಂದು ಡೇಟಾನ ಅವರು ಬ್ಯಾಕಪ್ ಮಾಡ್ಕೊಳ್ತಾ ಇದ್ದಾರೆ ಅವರೊಂದು ಡ್ರೈವ್ಗೆ ಅಂತ ಅರ್ಥ. ಆವಾಗ ನೀವು ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ಇಲ್ಲಿ ಬಂದು, ಆಯಿತಾ? ಇದನ್ನು ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಇದು ಮೊದಲನೇ ರೀತಿ, ಆಯಿತಾ? ನಿಮ್ಮೊಂದು ವಾಟ್ಸಪ್ನ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಎರಡನೇ ರೀತಿ, ವಾಟ್ಸಪ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಳ್ಳೋಕ್ಕಾಗಲ್ಲ, ಆಯಿತಾ? ಯಾರು ನಿಮ್ಮೊಂದು ವಾಟ್ಸಪ್ನ ಆ್ಯಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಬಟ್ ಈ ಥರ ಬಂದು ಆ್ಯಕ್ ಮಾಡಿರ್ತಾರೆ, ಅದು ಯಾವ ಥರ ಅಂತಂದರೆ ಇದೇ ಸೇಮ್ ಸ್ಟೆಪ್ಪಲ್ಲೇ ಇಲ್ಲಿ ಬ್ಯಾಕಪ್ ಬಂದರೆ ನೀವು ಚಾರ್ಟ್ ಬ್ಯಾಕಪ್ ಕೆಳಗಡೆ ಚಾರ್ಟ್ ಹಿಸ್ಟ್ರಿ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ಎಕ್ಸ್ಪೋರ್ಟ್ ಚಾರ್ಟ್ ಅಂತ ಬರುತ್ತೆ. ಇಲ್ಲಿ ಯಾರ ಚಾರ್ಟನ್ನು ಓದಬೇಕು ಅಂದ್ಕೊಂಡಿರ್ತಾರೆ ನಿಮ್ಮ ಒಂದು ಫೋನ್ನ ಆ್ಯಕ್ ಮಾಡಿಬಿಟ್ಟು, ಅವರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅವರ ಕಾಂಟ್ಯಾಕ್ಟ್ನ ನಿಮ್ಮ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅವರು ಸೆಂಡ್ ಮಾಡ್ಕೊಳ್ತಾರೆ. ಸೆಂಡ್ ಮಾಡಿಕೊಂಡು ಅವರು ನೀವು ಏನು ಮೆಸೇಜ್ ಮಾಡಿದ್ದೀರಾ ಅವ್ರಿಗೆ ಅಂತ ನೋಡ್ತಾರೆ. ಇದನ್ನು ನೀವು ನೋಡೋಕ್ಕಾಗಲ್ಲ, ಆಯಿತಾ? ಕಳಿಸ್ಕೊಂಡಿದ್ದೀರಾ ಇಲ್ವ ಅಂತ ನೀವು ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಿಮ್ಮ ಒಂದು ವಾಟ್ಸಪ್ಗೆ ನೀವು ಒಂದು ಕೋಡನ್ನು ಇಟ್ಕೊಬಿಡಿ, ಅಂದರೆ ಸ್ಕ್ರೀನ್ ಲಾಕು ಅದು ಇದು ಇಟ್ಕೊಬಿಡಿ, ಆವಾಗ ಇದನ್ನು ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ ಅವರು, ಆಯಿತಾ? ಸೊ ಇಲ್ಲಿ ಅವ್ರು ಕಳಿಸ್ಕೊಂಡ ಮೇಲೆ ಅವರು ವಾಟ್ಸಪ್ ಮುಖಾಂತರನಾದ್ರು ಕಳಿಸ್ಕೋಬೋದು, ಎಕ್ಸ್ಪೋರ್ಟ್ ಚಾರ್ಟು ಅಥವಾ ಜಿಮೇಲ್ ಮುಖಾಂತರನಾದ್ರು ಕಳಿಸ್ಕೋಬೋದು. ಕಳಿಸ್ಕೊಂಡು ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಗೈಸ್, ಆದ್ದರಿಂದ ನೀವು ಕಂಡುಹಿಡಿಯೋಕ್ಕಾಗಲ್ಲ ಯಾರು ಯಾರು ಕಳಿಸ್ಕೊಂಡಿದ್ದಾರೆ ಅಂತ. ಸೊ ಅದರಿಂದ ಸೇಫ್ ಆಗಿರಬೇಕು ಅಂತಂದರೆ ನೀವು ಪಾಸ್ವರ್ಡ್ನ ಇಟ್ಕೋಬೇಕಾಗುತ್ತೆ ನಿಮ್ಮೊಂದು ವಾಟ್ಸಪ್ಗೆ, ಆಯಿತಾ? ಇದು ಎರಡನೇದು. ಇನ್ನು ಮೂರನೇದು ಬಂದು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮೊಂದು ವಾಟ್ಸಪ್ನ ಆ್ಯಕ್ ಮಾಡಿರ್ತಾರೆ. ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಲಿಂಕ್ ಡಿವೈಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ನ ಮಾಡಿದಾಗ ಲಿಂಕೆ ಡಿವೈಸ್ ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನೀವು ನಿಮಗೆ ಕ್ಯಾಮ್ರಾ ಓಪನ್ ಆಗಬೇಕು, ಈ ಥರ ಓಕೆ ಕೊಡಿ. ಓಕೆ ಕೊಟ್ಟಾಗ ಈ ಥರ ಕ್ಯಾಮ್ರಾ ಓಪನ್ ಆಯಿತು ಅಂತಂದರೆ ನಿಮ್ಮೊಂದು ವಾಟ್ಸಪ್ ಸೇಫ್ ಇದೆ ಅಂತ, ಆಯಿತಾ? ನಿಮಗೆ ಕ್ಯಾಮ್ರಾ ಓಪನ್ ಆಗ್ತಾಯಿಲ್ಲ, ಅಲ್ಲಿ ನಿಮಗೆ ಏನೋ ಲೊಕೇಶನ್ಸ್ಗಳು ಬರ್ತಾ ಇದೆ, ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೋಡಿ, ಈ ಥರ ಏನೋ ಲೊಕೇಶನ್ಸ್ ಈ ಕ್ರೋಮಲ್ಲಿ ಲಾಗಿನ್ ಆಗಿದೆ ಅಂತ ಏನಾದರೂ ನಿಮ್ಗೆ ಬರ್ತಾ ಇದೆ ಅಂತಂದರೆ ಅವರು ಲಾಗಿನ್ ಮಾಡ್ಕೊಂಡಿದ್ದಾರೆ ಅಂತ, ನೀವು ಅಲ್ಲಿ ಲಾಗ್ ಔಟ್ ಕೊಡಬೇಕು ಆ ಡಿವೈಸಲ್ಲಿ, ಆಯಿತಾ? ಆವಾಗ ನಿಮ್ಮೊಂದು ವಾಟ್ಸಪ್ ಸೇಫ್ ಆಗುತ್ತೆ. ಸೊ ಈ ರೀತಿ ನಿಮ್ಮೊಂದು ವಾಟ್ಸಪ್ ಸೇಫ್ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೋದು. ಫಸ್ಟು ಎರಡು ಸ್ಟೆಪ್ ಹೇಳಿದ್ನಲ್ಲ, ಅಂದರೆ ಫಸ್ಟ್ ಮೊದಲನೇ ಒಂದು ಟಿಪ್ಸು ಆ್ಯಂಡ್ ಕೊನೆಯದು ಟಿಪ್ಸ್ ಕೊಟ್ಟನಲ್ಲ, ಅದರಿಂದ ನೀವು ತಿಳ್ಕೊಬೋದು, ಆಯಿತಾ? ಯಾರಾದರೂ ಆ್ಯಕ್ ಮಾಡಿದಿರೋ ಇಲ್ವಾ ಅಂತ ನೀವು ನೋಡ್ಬೋದು. ಬಟ್ ಎರಡನೇದು ಹೇಳಿದ್ನಲ್ಲ, ಚಾಟ್ದು ಕಳಿಸ್ಕೊಳ್ಳೋದು, ಸೊ ಅದರಲ್ಲಿ ನೀವು ಕಂಡುಹಿಡಿಯೋಕ್ಕಾಗಲ್ಲ ಯಾರು ಯಾರು ಕಳಿಸ್ಕೊಂಡಿದ್ದಾರೆ ಅಂತ, ಅದು ಒಂಥರ ಮೆಸೇಜ್ ಕಳಿಸ್ಕೊಂಡಂಗೆ, ಫಾರ್ವರ್ಡ್ ಮಾಡ್ಕೊಂಡಂಗೆ. ಸೊ ಅದರಿಂದ ಸೇಫ್ ಆಗಿರಿ, ಆಯಿತಾ? ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ, ನಿಮ್ಮ ತುಂಬ ಬೇಕಾಗಿರೋರಿಗೆ ಈ ಒಂದು ವಿಡಿಯೋನ ಕಳಿಸಿ. ಯಾಕೆಂತಂದರೆ ಅವರ ಮೆಸೇಜ್ಗಳು ಸೇಫ್ ಆದರೆ ನಿಮ್ಮ ಮೆಸೇಜ್ಗಳು ಕೂಡ ಸೇಫ್ ಆದಂಗೆ. ಯಾಕೆಂತಂದರೆ ನೀವು ಅವ್ರಿಗೆ ಮೆಸೇಜ್ ಮಾಡಿರ್ತಾರೆ, ಅವರು ನಿಮ್ಮ ಮೆಸೇಜ್ ಮಾಡಿರ್ತಾರೆ, ಆಯಿತಾ? ಒಬ್ರದ್ದು ಲೀಕ್ ಆದರೆ ನಿಮ್ಮದು ಲೀಕ್ ಆದಂಗೆ ಅಷ್ಟೇ, ಆ ಥರ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ ಗೈಸ್, ಆ್ಯಂಡ್ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.